ಆಗಸ್ಟ್ ಒಂಬತ್ತು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು ಮತ್ತಾಯ ಆರು ಇಪ್ಪತ್ತ್ಮೂರು ಸುಗ್ಗಿ ಎಂದರೆ ಗೋಧಿಯನ್ನು ಹೊಟ್ಟಿನಿಂದ ತೂರಿ ಬೇರ್ಪಡಿಸುವ ಸಮಯ ಸೋಸುವ ಮತ್ತು ಬೇರೆ ಮಾಡುವ ಸಮಯ ಈ ಸಮಯದಲ್ಲೇ ಪ್ರತಿಯೊಬ್ಬ ಸೇವಕನು ತನ್ನ ಗುಣವನ್ನು ವ್ಯಕ್ತಗೊಳಿಸುವನು ಎಲ್ಲವನ್ನೂ ಮಾಡಿ ನಿಲ್ಲುವನು ಈ ಸುಗ್ಗಿಯ ಪರೀಕ್ಷೆ ಯಹೂದ್ಯ ಯುಗದ ಅಂತ್ಯದಲ್ಲಾದ ಸುಗ್ಗಿ ಅಥವಾ ಪರೀಕ್ಷೆಗಳಿಗೆ ಹೋಲಿಕೆಯಾಗಿದೆ ಅಥವಾ ಮಾದರಿಯಾಗಿದೆ ಅದರಲ್ಲಿ ಒಂದು ಶಿಲುಬೆ ಮತ್ತೊಂದು ಕ್ರಿಸ್ತನ ಪ್ರತ್ಯಕ್ಷತೆ ಮಗದೊಂದು ದೀನ ಸ್ವಭಾವ ಇನ್ನೊಂದು ಪ್ರೀತಿ ಯಹೂದ್ಯ ಯುಗದ ಅಂತ್ಯದಲ್ಲಿ ಕರ್ತನು ಪ್ರತ್ಯಕ್ಷನಾಗಿರುವುದನ್ನು ತಿಳಿಯದೇ ಹೋದದಕ್ಕಾಗಿ ಅವರನ್ನು ಆಕ್ಷೇಪಿಸಿದನು ಒಂದು ಸಲ ಸತ್ಯದ ಪರಿಜ್ಞಾನಕ್ಕೆ ಬಂದು ನಂತರ ಕತ್ತಲೆಗೆ ಹೋಗುವವರು ಎರಡರಷ್ಟು ಆಕ್ಷೇಪಣೆಗೆ ಒಳಗಾಗುವರು ಅಂದರೆ ಅವರು ಅಪನಂಬಿಗಸ್ಥರಾಗುವರು ಆಮೇನ್